396ನೇ ಪದ್ಯ. ಏನೆಂದು ರಚಿಸಿದನು ಧಾತ ನೀ ಜಂತುವನು, ಮಾನಿಸನಿ ನಿಪ್ಪ ಮೃಗ ದೈವ ಶಂಕರವ. ಬಾನಿಗೆ ರಘುವನೊಮ್ಮೆ ಮಣ್ಣಿಗೆ ರಘುವನೊಮ್ಮೆ, ತಾಣವೊಂದರೊಳಿರನು ಮರುಳ ಮುನಿಯ. ಏನು ಎಂದು ರಚಿಸಿದನು ಧಾತನು ಈ ಜಂತುವನು, ಮಾನಿಸನು ಎನಿಪ್ಪ ಮೃಗ ದೈವ ಶಂಕರವ. ಬಾನಿಗೆ ಎರಗುವನು ಒಮ್ಮೆ ಮಣ್ಣಿಗೆ ಎರಗುವನು ಒಮ್ಮೆ, ತಾಣ ಒಂದರೊಳ್ ಇರನು ಮರುಳ ಮುನಿಯ. ಬ್ರಹ್ಮ ಈ ಪ್ರಾಣಿಯನ್ನು ಏನಂತ ಹೇಳಿ ರಚಿಸಿದನೋ ಗೊತ್ತಿಲ್ಲ. ಈ ಮನುಷ್ಯನೆಂಬ ಮೃಗ ಮತ್ತು ದೈವತ್ವದ ಮಿಶ್ರಣವಾಗಿದೆ ಇದು. ಈ ಮನುಷ್ಯ ಎಂಬುವನು ಒಮ್ಮೆ ಆಕಾಶಕ್ಕೆ ಎರಗಿದರೆ ಇನ್ನೊಮ್ಮೆ ಮಣ್ಣಿಗೆ ಎರಗುತ್ತಾನೆ. ಒಂದು ಸ್ಥಾನದಲ್ಲಿ ಅವನು ಇರುವುದೇ ಇಲ್ಲ. ಮರಣವೇ ಮುಗಿವಲ್ಲ, ಜನನವೇ ಮೊದಲಲ್ಲ. ತೆರೆಯ ಬೀಳೇಳುಗಳು ಕಾಲ ನದಿಯೊಳವು, ಪರಿಪರಿಯ ರೂಪು ತಳೆಯುವುದೊಂದೇ ವಾರಿಕಣ. ಪರಿದಾಟವದರಾಟ ಮರುಳ ಮುನಿಯ, ಮರಣವೇ ಮುಗಿವಲ್ಲ, ಜನನವೇ ಮೊದಲು ಅಲ್ಲ. ತೆರೆಯ ಬೀಳೇಳುಗಳು ಕಾಲ ನದಿಯೊಳು ಅವು, ಪರಿಪರಿಯ ರೂಪು ತಳೆಯುವುದು ಒಂದೇ ವಾರಿಕಣ. ಪರಿದಾಟವು ಅದರಾಟ ಮರುಳ ಮುನಿಯ. ಈ ಮರಣ ಎಂಬುದೇ ಮುಗಿವಲ್ಲ, ಹುಟ್ಟೆಂಬುದೇ ಮೊದಲಲ್ಲ. ಅವು ಕಾಲ ನದಿಯಲ್ಲಿ ಅಲೆಗಳ ಏಳು ಬೀಳುಗಳು. ಒಂದೇ ಒಂದು ನೀರಿನ ಕಣ ನಾನಾ ರೀತಿಯ ರೂಪವನ್ನು ಧರಿಸುತ್ತೆ. ಒದ್ದಾಟವೇ ಅದರ ಆಟ. ತೇಗುತ್ತಿರುವನು ಧನಿಕ, ಕರುಬುತ್ತಿರುವನು ಬಡವ. ರೇಗುತ್ತಿರುವನು ಬಡವ, ಕೆರಳುವನು ಧನಿಕ. ಕೂಗುಗಳು ಧರೆಯೊಳಿಂತನ್ಯೋನ್ಯ ಬೀಜಗಳು, ರೋಗದುಸಿರುಗಳಂತೆ ಮರುಳ ಮುನಿಯ. ತೇಗುತ್ತಿರುವನು ಧನಿಕ, ಕರುಗುತ್ತಿರುವನು ಬಡವ. ರೇಗುತ್ತಿರುವನು ಬಡವ, ಕೆರಳುವನು ಧನಿಕ. ಕೂಗುಗಳು ಧರೆಯೊಳ್ ಇಂತು ಅನ್ಯೋನ್ಯ ಬೀಜಗಳು, ರೋಗದ ಉಸಿರುಗಳಂತೆ ಮರುಳ ಮುನಿಯ. ಶ್ರೀಮಂತ ತಿಂದು ತೇಗ್ತಾ ಇರ್ತಾನೆ, ಬಡವ ಹೊಟ್ಟೆಗಿಲ್ಲದೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾನೆ. ಬಡವ ಸಿಟ್ಟಾಗ್ತಾನೆ, ಅದನ್ನು ನೋಡಿ ಶ್ರೀಮಂತ ಕೆರಡ್ತಾನೆ. ಹೀಗೆ ಭೂಮಿಯಲ್ಲಿ ಕೂಗಾಟಗಳು ಪರಸ್ಪರ ಒಂದಕ್ಕೊಂದು ಬೀಜ ಸ್ವರೂಪವಾದವುಗಳು, ರೋಗದ ಉಸಿರುಗಳಂತೆ. ಧನಿಯ ವಾಂತಿಯ ನಾಥ, ನೆರೆಮನೆಯ ಬಡವಂಗೆ. ಉಣದ ಬಡವನ ಹಸಿವುಗೋಳು ಧನಿ ಕಿವಿಗೆ. ವಿನಿಮಯ ವಿಧನ್ಯೋನ್ಯ ವಿಧಿಯ ಮಾರುಕಟ್ಟೆಯಲಿ ಅಣಕಿಗರ ಸಂತೆ ಜಗ ಮರುಳ ಮುನಿಯ. ಧನಿಯ ವಾಂತಿಯ ನಾಥ, ನೆರೆಮನೆಯ ಬಡವಂಗೆ. ಉಣದ ಬಡವನ ಹಸಿವುಗೋಳು ಧನಿ ಕಿವಿಗೆ. ವಿನಿಮಯವು ಇದು ಅನ್ಯೋನ್ಯ ವಿಧಿಯ ಮಾರುಕಟ್ಟೆಯಲಿ ಅಣಕಿಗರ ಸಂತೆ ಜಗ ಮರುಳ ಮುನಿಯ. ಶ್ರೀಮಂತನ ವಾಂತಿಯ ವಾಸನೆ ಪಕ್ಕದ ಮನೆಯ ಬಡವನಿಗೆ, ಊಟ ಮಾಡದ ಬಡವನ ಹಸಿವು ಆ ಶ್ರೀಮಂತನ ಕಿವಿಗೆ ಗೋಳಾಗಿ ಪರಿಣಮಿಸುತ್ತೆ. ಹೀಗೆ ಇದು ಆ ವಿಧಿಯ ಮಾರುಕಟ್ಟೆಯಲ್ಲಿ ಪರಸ್ಪರ ವಿನಿಮಯದಿಂದ ಕೂಡಿರುವಂಥದ್ದು. ಈ ಜಗತ್ತೇ ಅಣಕಿಸುವವರ ಸಂತೆ. ಅರಿವೆಗೆಂದೆಳೆದ ನೂಲುರುಳುರುಳೆಯಾಗಿ, ಕೈ ಕೊರಳು ಕಾಲ್ಗಳ ಸುತ್ತಿ ಬಿಗಿದು ತೊಡಕಾಗಿ. ಸೆರೆಬಿಡಿಯ ದಿಕ್ಕು ತೋರದಿರೆ ಕಣ್ ಕಣ್ ಬಿಡುತ್ತೆ. ಕಿರಿಚುತ್ತಿರುವನು ನರನು ಮರುಳ ಮುನಿಯ. ಅರಿವಿಗೆ ಎಂದು ಎಳೆದ ನೂಲು ಉರುಳು ಉರುಳೆಯ ಉರುಳು ಉರುಳೆಯುವಾಗಿ, ಕೈ ಕೊರಳು ಕಾಲ್ಗಳ ಸುತ್ತಿ ಬಿಗಿದು ತೊಡಕು ಆಗಿ. ಸೆರೆಬಿಡಿಯೇ ದಿಕ್ಕು ತೋರದಿರೆ ಕಣ್ ಕಣ್ ಬಿಡುತ್ತೆ. ಕಿರಿಚುತ್ತಿರುವನು ನರನು ಮರುಳ ಮುನಿಯ. ಬಟ್ಟೆಗಾಗಿ ಎಳೆದ ನೂಲು ಉರುಳು ಉರುಳಾಗಿ
ಕೈ ಕೊರಳು ಕಾಲುಗಳನ್ನು ಸುತ್ತಿ ಬಿಗಿದು ತೊಡಕಾಗಿ ಅವನನ್ನೇ ಯಾರು ನೂಲನ್ನು ತೆಗೆದಿರ್ತಾರೋ ಅವನನ್ನೇ ಬಂಧಿಸಿ ಬಿಟ್ಟಾಗ ದಿಕ್ಕು ತೋರದೇ ಇದ್ದಾಗ ಕಣ್ ಕಣ್ ಬಿಡುತ್ತಾ ಈ ಮನುಷ್ಯ ಕಿರುತ್ತಾ ಇರ್ತಾನೆ.